ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನರಳ. ವೀಕ್ಷಕರಿಗೆ ನಮಸ್ಕಾರ. ಯಕ್ಷಸ್ಪಂದನಕ್ಕೆ ಪ್ರೀತಿಯ ಸ್ವಾಗತ. ಯಕ್ಷಸ್ಪಂದನದಲ್ಲಿ ನಡೆಯುತ್ತಾ ಇರುವಂಥದ್ದು ಪಟ್ಲ ಗಾನಯಾನ, ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯ ಅವರ ಪ್ರಸಂಗ ಸಂಪುಟ ಅಂಬುರುಹ ಸರಣಿ ನಡೀತಾ ಇದೆ. ಅದರಲ್ಲಿ ಕುಶ ಸಂಪುಟದ ಒಂದು ಭಾಗ ಇದೀಗ ಮುಂದುವರಿಯುತ್ತಾ ಇರುವಂಥದ್ದು, ವಧು ವೈಶಾಲಿನಿ ಎನ್ನುವ ಪ್ರಸಂಗ. ಅದರ ಕೊನೆಯ ಭಾಗವನ್ನು ಇಂದು ನಾವು ನೋಡೋಣ. ವೈಶಾಲಿನಿ ಮೂಲದಲ್ಲಿ ಚಿತ್ರಸೇನ ಕುಮಾರಿಯಾದಂತಹ ಗಂಧರ್ವ ಕನ್ಯೆ ಭಾಮಿನಿ. ಅವಳು ಅಗಸ್ತ್ಯರ ಶಾಪದಿಂದ ಹಾಗಾಗಿದ್ದಾಳೆ ಎನ್ನುವುದನ್ನು ಅವೀಕ್ಷಿತನಿಗೆ ವಿವರಿಸಿ ಹೇಳುತ್ತಾನೆ ದೇವೇಂದ್ರ. ಅವಳು ತನ್ನ ತನುವನ್ನು ಅಗ್ನಿಗೆ ಹೋಮಿಸಿದಾಗ ಅವಳಿಗೆ ಮರುಶಾಪ ಆಗುತ್ತದೆ, ಅವಳಿಗೆ ಪುನರ್ಜನ್ಮ ಬರುತ್ತದೆ ಎನ್ನುವುದು ಋಷಿವಾಕ್ಯ. ಅದೇ ರೀತಿಯಲ್ಲಿ ಅವಳೀಗ ಸ್ಪಷ್ಟವಾಗಿ ಮೊದಲ ರೂಪದಲ್ಲಿ ನಿನ್ನ ಕಣ್ಣೆದುರು ಇದ್ದಾಳೆ, ಆದರೆ ಅವಳೇ ವೈಶಾಲಿನಿ, ಆದ್ದರಿಂದ ಅವಳನ್ನು ವಿವಾಹ ಆಗಬೇಕು. ವಿವಾಹವಾಗಿ ದಾಂಪತ್ಯ ಸುಖವನ್ನು ಅನುಭವಿಸುವುದಕ್ಕೆ ಮೊದಲು ನೀನು ಮಾಡಬೇಕಾದಂಥ ಕೆಲಸ ಪೊಡವಿಭಾರಕನಾಗಿರತಕ್ಕಂಥ ದೃಢಕೇಶ ಎನ್ನುವಂಥ ರಕ್ಕಸರನ್ನು ವಧಿಸಿಕೊಡುವುದು. ಆ ಮೂಲಕ ದೇವತೆಗಳಿಗೆ ಉಪಕಾರ ಮಾಡಿದ ಹಾಗಾಗುತ್ತದೆ, ಸೂರ್ಯವಂಶೀಯನಾಗಿ ನೀನು ಅದನ್ನು ಮಾಡಿಕೊಡಬೇಕು ಅಂತ ಹೇಳಿ ದೇವೇಂದ್ರ ಹೇಳಿದ್ದಕ್ಕೆ ಸಮ್ಮತಿಸ್ತಾನೆ ಅವೀಕ್ಷಿತ. ಆ ಕ್ಷಣಕ್ಕೆ ತನ್ನ ಕುಮಾರಿಯಾದ ಭಾಮಿನಿಯ ಜೊತೆಯಲ್ಲಿ ಚಾಕ್ಷುಷಿ ಎನ್ನುವಂತಹ ವಿದ್ಯೆಯನ್ನು ಕೂಡ ಚಿತ್ರಸೇನ ಅವನಿಗೆ ಕೊಡ್ತಾನೆ ಬಳುವಳಿಯಾಗಿ. ಪ್ರತ್ಯೇಕವಾಗಿ ದೇವೇಂದ್ರ ತನ್ನ ರಥವನ್ನು ಸಾರಥಿಯಾದ ಮಾತಲಿಯ ಸಹಿತವಾಗಿ ಅವನಿಗೆ ಕಳುಹಿಸಿಕೊಡ್ತಾನೆ. ಈಗ ಮಾತಲಿ ಸಹಿತವಾದಂಥ ದೇವೇಂದ್ರನ ರಥವನ್ನು ಏರಿ ದೃಢಕೇಶರನ್ನು ಎದುರಿಸುವುದಕ್ಕಾಗಿ ಅವೀಕ್ಷಿತ ಮುಂದುವರಿಯುತ್ತಾ ಇದ್ದಾನೆ. ಬರಿ ಬರಿಯೋ ದುಷ್ಟಿಗುಣ ನಿರುಗಿಸುತ್ತ ಬೆರಗಿನಲಿ ಬರಿ ಬರಿಯೋ ದುಷ್ಟಗುಣ ನಿರುಗಿಸುತ್ತ ಬೆರಗಿನಲಿ ದುರುಳ ನೀನೆ ಸಹಿತ ಬೇಡಲ್ತೀಯ ಪಾಳಯದ ಸಹಿತ ರಿಪುದಾಳಿಯಾಗಿದೆ ಸುರರ ಜಾಲವಿದುದಿಟವು ರಿಪುದಾಳಿಯಾಗಿದೆ ಸುರರ ಜಾಲವಿದುದಿಟವು ಪೆಟ್ಟು ತಿಂದು ಓಡಿ ಬಂದಿದ್ದ ಅನ್ನೋ ದೃಢಕೇಶ, ಅಲ್ಲಿಂದ ಅವನಿಗೆ ಅರ್ಥ ಆಗಿದೆ ಈ ಲೋಕದಲ್ಲಿ ತನ್ನನ್ನೂ ಮೀರಿದಂತಹ ಒಂದು ಶಕ್ತಿ ಇದೆ ಅಂತ ಹೇಳಿ. ಹಾಗಾಗಿ ಒಲಗಿಂದೊಳಗೆ ಪುಕ್ಕಲು ತನ ಬಂದಿದೆ ಅವನಿಗೆ. ಯಾವಾಗ ಇಲ್ಲಿ ಅವೀಕ್ಷಿತ ದೇವಸಾರಥಿಯಾಗಿ ಯುದ್ಧಕ್ಕೆ ಹೊರಟು ನಿಂತನೋ ಆ ಕ್ಷಣದಲ್ಲಿ ದೃಢಕೇಶನಿಗೆ ಬೇರೆ ಬೇರೆ ರೀತಿಯ ದುಶ್ಶಕುನಗಳು ಕಾಣಲಿಕ್ಕೆ ಸಿಕ್ಕಿದವಂತೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇಷ್ಟವರೆಗೆ ಅವನಿಗೆ ಇಂತಹ ಒಂದು ಅಶಾಂತಿ ಮನಸ್ಸಿನಲ್ಲಿ ಉಂಟಾದದ್ದಿಲ್ಲ. ದೇವತೆಗಳನ್ನೇ ಗೆದ್ದು ದೇವಲೋಕವನ್ನು ವಶಪಡಿಸಿಕೊಂಡು ದೇವಸಿಂಹಾಸನದಲ್ಲಿ ಕೂತವಾವ, ಹಾಗಾಗಿ ನನಗೆ ಏನೂ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅದರ ಮೇಲೆ ಬ್ರಹ್ಮನ ವರ ಇದೆ, ಹಾಗಾಗಿ ತನ್ನನ್ನು ಎದುರಿಸುವವರೇ ಇಲ್ಲ ಅಂತ ಇದ್ದಂಥವನಿಗೆ ಮಾನಸಿಕವಾದಂಥ ಕ್ಷೋಭೆ ಉಂಟಾಗಿದೆ. ಎಲ್ಲೆಲ್ಲಿ ನೋಡಿದರೂ ಕೂಡ ದುರ್ನಿಮಿತ್ತಗಳೇ ಕಾಣುತ್ತಾ ಇದ್ದಾವೆ. ಇದು ಯಾಕೆ ಹೀಗಾಯಿತು ಎನ್ನುವುದನ್ನು ಅವನು ಯೋಚನೆ ಮಾಡ್ತಾನೆ. ಕಂಗಾಲಾಗಿ ಹೋಗಿದ್ದಾನಂತೆ. ಅದೇ ಹೊತ್ತಿಗೆ ಚಾರಕರು ಬಂದು ಒಂದು ವರ್ತಮಾನವನ್ನು ಹೇಳ್ತಾರೆ. ಮಹಾರಾಜ, ಆ ಕಡೆಯಿಂದ ದೇವಸೇನಾನಿಯಾಗಿ ಒಬ್ಬ
ಮನುಷ್ಯ ಇಲ್ಲಿಗೆ ಬರ್ತಾ ಇದ್ದಾನೆ. ದೇವತೆಗಳನ್ನು ನಾವೆಲ್ಲ ಓಡಿಸಿದ್ದೇವೆ, ಅವರು ನಮ್ಮ ಕಡೆಗೆ ಬರುವವರಲ್ಲ. ಆದರೆ ಅವರೆಲ್ಲರಿಗೂ ನೇತೃತ್ವವನ್ನು ವಹಿಸಿ ದೇವೇಂದ್ರನ ರಥವನ್ನು ಏರಿಕೊಂಡು ಮಾತಲಿಯನ್ನೇ ಸಾರಥಿಯನ್ನಾಗಿಸಿಕೊಂಡು ಒಬ್ಬ ಭೂಲೋಕದ ಮಾನವ ನಮ್ಮನ್ನು ಎದುರಿಸೋದಕ್ಕೆ ಬರ್ತಾ ಇದ್ದಾನೆ. ಅವನ ಜೊತೆಯಲ್ಲಿ 33 ಕೋಟಿ ದೇವತೆಗಳು ಕೂಡ ಇದ್ದಾರೆ ಎನ್ನುವ ವರ್ತಮಾನವನ್ನು ಹೇಳ್ತಾರೆ. ಈ ಮಾತನ್ನು ಕೇಳಿದ ಕೂಡಲೇ ಏನೋ ಮನಸ್ಸಿನಲ್ಲಿ ಒಂದು ಅಳುಕು ಉಂಟಾಗ್ತದಂತೆ ದೃಢಕೇಶನಿಗೆ. ಛೇ, ಇದು ಹೇಗಾಯಿತು? ದೇವತೆಗಳು ಓಡಿದವರು, ಅವರ ಸಹಾಯಕ್ಕೆ ಬಂದಂತಹ ಮಾನವ ಯಾರಾಗಿರಬಹುದು? ಅವನ ಚರ್ಯೆಯನ್ನು ವಿವರಿಸಿದ್ದನ್ನು ಕೇಳಿದರೆ ಅವ ನನ್ನನ್ನು ಅವತ್ತು ಹೊಡೆದ ಆ ಅವೀಕ್ಷಿತನೇ ಇರಬೇಕು ಎನ್ನುವುದು ಸ್ಪಷ್ಟ ಆಯಿತು. ಅವೀಕ್ಷಿತನ ಸಾಮರ್ಥ್ಯದ ಬಗ್ಗೆ ಅವನಿಗೆ ಗೊತ್ತಿದೆ. ಅವನೇ ದೇವತೆಗಳ ನೇತೃತ್ವವನ್ನು ವಹಿಸಿಕೊಂಡು ಬಂದಿದ್ದಾನೆ ಅಂತ ಹೇಳಿದರೆ ಈಗ ಅವನನ್ನು ಹೇಗೆ ಎದುರಿಸುವುದು? ಅವ ಒಬ್ಬನೇ ಅವತ್ತು ನನ್ನನ್ನು ಬಿಡಲಿಲ್ಲ, ಈಗ ದೇವತೆಗಳ ಜೊತೆಯಲ್ಲಿ ಸೇರಿಕೊಂಡು ಬಂದರೆ ಅವನನ್ನು ಎದುರಿಸೋದಕ್ಕೆ ನನಗೆ ಶಕ್ತಿ ಸಾಕಾಗುತ್ತದೆಯೇ ಎನ್ನುವ ಯೋಚನೆ ಬಂತಂತೆ. ಆ ಒಂದು ದುಃಖ ದುಮ್ಮಾನಕ್ಕೆ ಪರಿಹಾರ ಏನು ಅಂತ ಕೇಳುವುದಕ್ಕಾಗಿ ತನ್ನ ಗುರುವಿನಲ್ಲಿ ಅದನ್ನು ನಿವೇದಿಸಿಕೊಳ್ತಾನೆ. ಹೇಳಿ ಕೇಳಿ ರಕ್ಕಸರ ಗುರುಗಳಾದಂತಹ ಶುಕ್ರಾಚಾರ್ಯರು ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರಂತೆ, ಒಂದು ದಾರಿಯನ್ನು ತೋರಿಸ್ತಾರೆ. ಏನದು? ಅಸುರ ಗುರುವಿಳ ದನಿ ಬಸವಳಿಯಲೆ ಅಸುರ ಗುರುವಿಳ ದನಿ ಬಸವಳಿಯಲೇಕೆ ರಣಕುಶಲ ದೈತ್ಯರ ಕಳುಗು ಸಮರ ಸಾಗುತ್ತಲಿರಲಿ ನುಸಿಯೋ ಪೋಗಲಾಗದಿಗೆ ದುರ್ಗವನು ಕಹೋಳಗಿರಿ ಶಿಂಗದಲ್ಲಿ ಗುಹೆಯಲಿ ಹೊಸತುಳ್ದು ಜನವನು ಕೈಗೊಂಡು ಮಾರಣದುಳ್ಉಸಿರಡಗಿ ಪಗೆಯಳಿವ ತೆರಗೈವೆನಾದರೆ ಆದರೆಯೇ ಅದಕ ಸಮ ಬಲ ರಕ್ಷೆ ಇರಬೇಕೆನಲು ಸಲ್ತಿಸದಿ ದೈತ್ಯ ಉಬ್ಬುತ್ತಲಿನದನ್ನು ಹೊಸತೊಂದು ಜನವನು ಕೈಗೊಂಡು ಮಾರಣದೊಳು ಸಿರಣಗಿ ಪಗೆಜಳಿಯುವ ತೆರೆಗೈವೆ ನಾದರದ ಕಸಮ ಬಲ ರಕ್ಷೆ ಇರಬೇಕಿರಲು ಸಲ್ತದದಿ ದೈತ್ಯನು ಬುತ್ತಲಿನದನು ಅಸುರ ಗುರು ವಿನೋದನೆ ಬಸವಳಿಯಲೇ ರಣಕುಶಲ ದೈತ್ಯರ ಕಳುಗುಯುಯೋ ಬಸವಳಿಯಲೇಕೆ ಆಯ ಆಯ ತನ್ನ ಶಿಷ್ಯನಾದಂತಹ ದೃಢಕೇಶನ ಆತಂಕ ಏನು ಎನ್ನುವುದು ಶುಕ್ರಾಚಾರ್ಯರಿಗೆ ಅರ್ಥವಾಗಿದೆ. ಅವರು ಹೇಳ್ತಾರೆ, ನೀನೇನು ಯೋಚಿಸಬೇಕಾದದ್ದಿಲ್ಲ, ಅಪಾಯವನ್ನು ಉಪಾಯದಿಂದ ನಾವು ಪಾರು ಮಾಡಿಕೊಳ್ಳಬೇಕು. ಹಾಗೆ ಮಾಡಬೇಕು ಅಂತ ಇದ್ದರೆ ವಿರೋಧಿಯನ್ನು ಶಕ್ತಿಯಿಂದ ನಮಗೆ ಗೆಲ್ಲುವುದಕ್ಕೆ ಸಾಧ್ಯ ಆಗದೇ ಇದ್ದರೆ ಯುಕ್ತಿಯ ಮಾರ್ಗ ಏನಾದರೂ ಉಂಟೋ ಅಂತ ನಾವು ಹುಡುಕಬೇಕು. ಅವೀಕ್ಷಿತನ ಸಾಮರ್ಥ್ಯ ಏನು ಎನ್ನುವುದನ್ನು ತಿಳಿದಂತಹ ನೀನು ಒಳಗಿಂದೊಳಗೆ ಕುಸಿದು ಹೋಗಿದ್ದೀ ಎನ್ನುವುದು ಸ್ಪಷ್ಟ. ಹಾಗಾಗಿ ಅವನನ್ನು ನಿವಾರಿಸುವ ದಾರಿಯನ್ನು ನಾವು ಹುಡುಕಬೇಕು. ದೇವತೆಗಳನ್ನು ಹೇಗೂ ಸೋಲಿಸಿ ಆಗಿದೆ, ಅದಕ್ಕೆ ಬೇಕಾಗಿ ಹೊಸತೊಂದು ಮಾರ್ಗವನ್ನು ನಾನು ಹೇಳುತ್ತೇನೆ. ಬೇರೇನೂ ಅಲ್ಲ, ಒಂದು ಯಾಗ ಮಾಡಬೇಕು ನೀನು. ಹೌದೇ ಗುರುಗಳೇ, ಅದು ಎಂಥ ಯಾಗ? ಬೇರೆಯೇನೂ ಅಲ್ಲ, ಕಹೋಳಗಿರಿ ಅಂತ ಇದೆ, ದುರ್ಗಮವಾದಂತಹ ಪ್ರದೇಶ. ಆ ಕಹೋಳಗಿರಿಯನ್ನು ಏರಿ ಅಲ್ಲಿರುವಂತಹ ಗುಹೆಯಲ್ಲಿ ಯಾರೂ ಕೂಡ ನುಸುಳಿಬಾರದ ಹಾಗೆ ಬೇಕಾದಂತಹ ಕಾವಲನ್ನು ಇರಿಸಿ ಅದರ ಒಳಗೆ ಹೊಸ ಯಾಗ, ಅದು ಮಾರಣಾಧ್ವರ, ಮಾರಣ ಯಾಗವನ್ನು ನೀನು ಮಾಡಬೇಕು. ಆ ಮಾರಣ ಯಾಗದ ಮುಖಾಂತರವಾಗಿ ಯಾರು ನಿನ್ನನ್ನು ಎದುರಿಸಿಕೆ ಬಂದಿದ್ದಾನೆ ರಾಜಕುಮಾರ, ಅವನ ಉಸಿರಡಗಿ ಹೋಗಬೇಕು. ನಿನ್ನನ್ನು ಎದುರಿಸೋಕ್ಕೆ ಮೊದಲೇ ಅವನು ಇಲ್ಲ ಅಂತ ಆಗಬೇಕು. ಆ ರೀತಿಯ ಯಾಗವನ್ನು ನಾನು ನೇತ್ರ ವಹಿಸಿಕೊಂಡು ಮಾಡ್ತೇನೆ. ಆದರೆ ಯುದ್ಧವನ್ನು ನೀನು ಮುಂದುವರಿಸಬೇಕು. ಬರುವಂತಹ ದೇವತೆಗಳೊಂದಿಗೆ ಯುದ್ಧ ಮಾಡುವುದಕ್ಕೆ ನೀನು ಹೋಗುವುದಲ್ಲ, ನಿನ್ನ ಕಡೆಯ ನಿನ್ನ ಪಡೆಯ ರಕ್ಕಸರನ್ನು ಕಳುಹಿಸು.
ಅವರು ಒಂದು ಕಡೆ ಯುದ್ಧ ಮಾಡುತ್ತಾ ಇರಲಿ, ಇನ್ನೊಂದು ಕಡೆ ನೀನು ಯಾಗದೀಕ್ಷಿತನಾಗಿ ಕೂತುಕೋ, ಆ ಯಾಗವನ್ನು ನಾನು ಮುನ್ನಡೆಸ್ತೇನೆ ಅಂತ ಹೇಳಿದ್ರಂತೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಮಾತನ್ನು ಕೇಳಿ ಆ ದೃಢಕೇಶ, ಆಗಲಿ ಗುರುಗಳೇ, ನೀವು ಹೇಳಿದ ಹಾಗೆ ನಾನು ಯಾಗವನ್ನು ಮಾಡುವುದಕ್ಕೆ ಏರ್ಪಾಡು ಮಾಡುತ್ತೇನೆ. ಯುದ್ಧ ಮಾಡಲಿಕ್ಕೆ ನನ್ನ ಸೇನಾನಾಯಕರಾದಂಥ ದುರ್ಮುಖ, ದುರ್ಜಯ ಮೊದಲಾದಂತಹ ರಕ್ಕಸರಿದ್ದಾರೆ, ಅವರನ್ನು ಕಳುಹಿಸಿಕೊಡುತ್ತೇನೆ ಅಂತ ಹೇಳಿದ. ಹಾಗೆಯೇ ಈ ಕಡೆ ಕಹೋಳಗಿರಿಯಲ್ಲಿ ಭೂತಬೇತಾಳಗಳನ್ನು ಕಾವಲಿರಿಸಿಕೊಂಡು ದುರ್ಗಮವಾದಂತಹ ಒಂದು ಗುಹಾ ಪ್ರದೇಶದಲ್ಲಿ ಅವನು ಯಾಗದೀಕ್ಷಿತನಾಗಿ ಕೂತುಕೊಳ್ಳುತ್ತಾನೆ. ಯಾಗದ ನೇತೃತ್ವವನ್ನು ನಮ್ಮ ಆಚಾರ್ಯರೇ ವಹಿಸಿಕೊಳ್ಳುತ್ತಾರೆ. ಅವರ ನೇತೃತ್ವದಲ್ಲಿ ಯಾಗ ಸುಗಮವಾಗಿ ನಡೀತದೆ. ಅದು ಶುಕ್ರಾಚಾರ್ಯರ ನೇತೃತ್ವದ ಮಾರಣಾಧ್ವರ. ಮರಣಾಧ್ವರದ ಹೊಗೆ ಆಕಾಶವನ್ನು ಏರುತ್ತದೆ. ಈ ಭಾಗದಲ್ಲಿ ರಕ್ಕಸರು ಅವೀಕ್ಷಿತನ ಜೊತೆಯಲ್ಲಿ ಹೋರಾಟವನ್ನು ಮಾಡುತ್ತಾರೆ. ಪರಿಣಾಮ ಏನಾಯಿತು? ಧನುಜರ ಗುರುವಾಲಿಸುತ್ತ ಕದಿಗೊಂಡಾಗಿ ಘನದರ ಮಂತ್ರದಿ ದರ್ಬೆಯುಳ್ ಅನಲನ ದಿವಿಯಲ್ಲಿ ಕೆಜ್ಜನ್ನ ಗುಂಡದೊಳಾಗಿ ಭಯಂಕರವಾದಂತಹ ಯುದ್ಧ ಆಗುತ್ತಾ ಇದೆ. ಒಂದು ಭಾಗದಲ್ಲಿ ಕಹೋಳಗಿರಿಯಲ್ಲಿ ಇವರು ಯಾಗದೀಕ್ಷಿತರಾಗಿದ್ದಾರೆ. ದೃಢಕೇಶನ ಸೇನಾಪತಿಗಳು ಒಬ್ಬರಿಂದ ಒಬ್ಬರು ಭಯಂಕರ ಇದ್ದಾರೆ. ಅವರು ಆಕಾರದಲ್ಲಿಯೂ ಕೂಡ, ಅವರ ಸ್ವರೂಪದಲ್ಲಿಯೂ ಕೂಡ ಯುದ್ಧವಿದ್ಯೆಯಲ್ಲಿ ನಿಪುಣರಿದ್ದಾರೆ. ದೇವತೆಗಳು ಅವರಿಗೆ ಎದುರಲ್ಲ. ಹಾಗಂತ ಅವೀಕ್ಷಿತನದ್ದೇ ಒಂದು ಹೆದರಿಕೆ, ಅವನನ್ನು ನಿವಾರಿಸಬೇಕು. ಹೇಗಾದರೂ ಬಂದ ಅಪಾಯದಿಂದ ನಾವು ಪಾರಾಗಬೇಕು. ಅದಕ್ಕೆ ಬೇಕಾಗಿ ಹೋರಾಟ ಮುಂದೆ ಸಾಗುತ್ತಾ ಇದೆ. ಅದೇನು ಮಾಡೋಣ? ಯಾಗ ನಿರ್ವಿಘ್ನವಾಗಿ ನಡೀತದೆ, ಯಾಕಂದರೆ ಶುಕ್ರಾಚಾರ್ಯರ ನೇತೃತ್ವ. ಹಾಗಂತ ಯುದ್ಧ ಮಾಡಲಿಕ್ಕೆ ಬಂದಂಥ ಯಾವ ರಕ್ಕಸರು ಕೂಡ ಅವೀಕ್ಷಿತನ ಮುಂಭಾಗದಲ್ಲಿ ನಿಲ್ಲದಂಥ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಇವತ್ತು ಅವೀಕ್ಷಿತ ದೇವಲೋಕದಲ್ಲಿ ಯುದ್ಧ ಮಾಡುತ್ತಾ ಇರುವಂಥದ್ದು. ಒಂದು ಸ್ವಯಾರ್ಜಿತವಾದಂಥ ಅವನ ಶಕ್ತಿ ಸಾಮರ್ಥ್ಯ, ಅದರ ಜೊತೆಗೆ ದೈವಾನುಗ್ರಹದಿಂದ ಅವನಿಗೆ ಲಭ್ಯವಾಗಿರತಕ್ಕಂತಹ ದೇವೇಂದ್ರನ ರಥ, ದೇವಸಾರಥಿಯಾದಂಥ ಮಾತಲಿಯೇ ಅವನನ್ನು ಸಾರಥಿಯಾಗಿ ಮುನ್ನಡೆಸ್ತಾ ಇರುವಂಥದ್ದು. ಆದ್ದರಿಂದ ಈ ಯುದ್ಧದಲ್ಲಿ ಜಯ ಎನ್ನುವಂಥದ್ದು ಅವನ ಪಾಲಾಗ್ತದೆ, ರಕ್ಕಸರಿಗೆ ಸೋಲವಾಗ್ತದೆ. ರಕ್ಕಸರ ಎಷ್ಟು ಸಂಖ್ಯೆಯಿಂದ ಅವರು ಹೋರಾಟವನ್ನು ಮಾಡುತ್ತಾರೋ ಅವರೆಲ್ಲರೂ ಒಬ್ಬರಿಂದೊಬ್ಬರು ಸತ್ತು ಬೀಳ್ತಾ ಇದ್ದಾರೆ. ಸಂಖ್ಯೆ ಕ್ಷೀಣವಾಗುತ್ತಾ ಹೋಗ್ತಾ ಇದೆ. ದೃಢಕೇಶರಿಗೆ ಸೋಲು ಎನ್ನುವುದು ಸ್ಪಷ್ಟ ಆಗ್ತದೆ. ಈ ವರ್ತಮಾನ ಶುಕ್ರಾಚಾರ್ಯರಿಗೆ ಮುಟ್ಟುತ್ತದೆ. ಶುಕ್ರಾಚಾರ್ಯರು ಯಾಗದಲ್ಲಿ ಮುಖ್ಯಸ್ಥರಾಗಿ ಕೂತಿದ್ದಾರೆ. ಇನ್ನೇನು, ಎಲ್ಲ ರಕ್ಕಸರು ಸೋತ ಮೇಲೆ ಅವೀಕ್ಷಿತ ನೇರವಾಗಿ ನಮ್ಮನ್ನೇ ಹುಡುಕುತ್ತಾ ಬರ್ತಾನೆ, ಬಂದರೆ ಇಲ್ಲಿಗೆ ಬರ್ತಾನೆ. ಬಂದ ಮೇಲೆ ಅರ್ಧದಲ್ಲಿ ಎಲ್ಲಾದರೂ ಯಾಗ ನಷ್ಟ ಆದರೆ, ಭಂಗ ಆದರೆ ಮತ್ತೆ ಯಾರನ್ನು ಯಾರೂ ಕಾಪಾಡಲಿಕ್ಕಿಲ್ಲ. ಹಾಗಾಗಿ ಏನು ಮಾಡೋದು? ಹೇಗಾದರೂ ಅವನು ತಡೆ ಹಿಡಿಯಬೇಕಲ್ಲ. ಅದಕ್ಕೆ ಬೇಕಾಗಿ ಘೋರವಾದಂಥ ಎರಡು ಶಕ್ತಿಗಳನ್ನು ಇವರು ಸೃಷ್ಟಿ ಮಾಡ್ತಾರಂತೆ. ಆ ಯಾಗಕುಂಡದಿಂದ ಎರಡು ಭೂತಗಣಗಳು ಅವು ಅಬ್ಬರಿಸ್ತಾ ಹೇಳ್ತವೆ ನೋಡಿ. ಆ ಒಂದು ಯಾಗಕುಂಡದಿಂದ ಹುಟ್ಟಿದಂತಹ ಭೂತಗಣಗಳು ಯಾವುವು, ಅವು ಏನು ಆಟೋಪವನ್ನು ಮಾಡುತ್ತವೆ ಎನ್ನುವುದನ್ನು ಒಂದು ವಿರಾಮದ ಬಳಿಕ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನರಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನರಳ. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ವಿಜೃಂಭಿಸ್ತಾ ಇದ್ದಾನೆ. ಈ ಭಾಗದಲ್ಲಿ ಕಹೋಳಗಿರಿಯಲ್ಲಿ ಮರಣಾಧ್ವರ ಆಗ್ತಾ ಇದೆ. ಶುಕ್ರಾಚಾರ್ಯರು ಹೇಗಾದರೂ ಅದನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಯಜ್ಞಕುಂಡದಿಂದ ಎರಡು ಅಕರಾಳ ವಿಕರಾಳ ಸ್ವರೂಪಿಯಾದಂತಹ ಭೂತಗಣಗಳನ್ನು ಸೃಷ್ಟಿ ಮಾಡ್ತಾರಂತೆ. ಆ ಭೂತಗಣಗಳು ಎದ್ದು ವಿಜೃಂಭಿಸ್ತಾ ಇದ್ದಾವೆ ನೋಡಿ. ಭೂಮಂಡಲಕ್ಕೆ ಬಹುದರಿದ್ದಲ್ಲ ಬೆದರು
ತಾಮ್ರಕೇಶಿನಿ ಮತ್ತೊಬ್ಬಳು ರಜತಕೇಶಿನಿ. ಇವರಿಬ್ಬರಿಗೂ ನಿರೂಪವನ್ನು ಕೊಡ್ತಾರೆ ಶುಕ್ರಾಚಾರ್ಯರು. ಹೋಗಿ ದೇವತೆಗಳನ್ನು ಜವಗಡಿಸಿ ಬನ್ನಿ ಅಂತ. ಉಗ್ರ ಸ್ವರೂಪದಿಂದ ಆರ್ಭಟೆಯನ್ನು ಮಾಡುತ್ತಾ ಒಂದು ಭಾಗದಿಂದ ತಾಮ್ರಕೇಶಿನಿ ಮತ್ತೊಂದು ಭಾಗದಿಂದ ರಜತಕೇಶಿನಿ ಇಬ್ಬರು ಕೂಡ ಮುಗಿಬೀಳ್ತಾರೆ ದೇವ ಸಮೂಹದ ಮೇಲೆ. ದೇವತೆಗಳು ದಿಕ್ಕಾಪಾಲಾಗಿ ಓಡುತ್ತಾರೆ. ಇವರ ಸ್ವರೂಪವನ್ನೇ ನೋಡಿ ಅವರಿಗೆ ನಡುಕ ಉಂಟಾಗಿದೆ. ಅವರ ಎದುರಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇಡೀ ಸೈನ್ಯವನ್ನು ಛಾನಾಯಹಾನಿಯನ್ನಾಗಿ ಮಾಡ್ತಾ ಇದ್ದಾರಂತೆ. ಇಡೀ ಸೇನೆಯನ್ನು ನಿಯಂತ್ರಿಸುವುದೇ ಅವೀಕ್ಷಿತನಿಗೆ ಕಷ್ಟ ಆಗಿದೆ. ಎಲ್ಲಿ ಓಡುತ್ತಾರೆ ಅಂತ ಇಲ್ಲ, ಎದುರು ಬರ್ತಾ ಇದ್ದಾರೆ ಭೂತಗಣ, ಅವನಿಗೆ ಕಾಣುವುದಿಲ್ಲ, ಯಾಕಂದರೆ ಅವ ಮನುಷ್ಯ. ಹಾಗಾಗಿ ಮಾನವನಿಗೆ ಕಾಣದ ರೀತಿಯಲ್ಲಿ ಈ ಭೂತ ಚೇಷ್ಟೆ ನಡೀಬೇಕು ಅಂತ ಇದ್ದರೆ ಇದಕ್ಕೇನು ದಾರಿ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಹೊಳೆಯುತ್ತದೆ ನೋಡಿ, ವೀಕ್ಷಿತ ಗಮನಿಸಿದ. ಈ ಸೈನ್ಯ ತನ್ನ ನಿಯಂತ್ರಣಕ್ಕೆ ಬರಬೇಕು ಅಂತ ಇದ್ರೆ ತಾನೇನಾದರೂ ದಾರಿಯನ್ನು ಹುಡುಕಬೇಕು. ಆಗ ಪಕ್ಕ ಅವನಿಗೆ ನೆನಪಾದದ್ದು ತನ್ನ ಮಾವನಾದಂತಹ ಚಿತ್ರಸೇನ ಕೊಟ್ಟ ಆ ಬಳುವಳಿ, ಭಾಮಿನಿಯ ಜೊತೆಯಲ್ಲಿ ಕೊಟ್ಟಿದ್ದಾನಲ್ಲ ಚಾಕ್ಷುಷಿ ವಿದ್ಯೆ. ಈ ಚಾಕ್ಷುಷಿ ಎನ್ನುವಂಥ ವಿದ್ಯೆ ಅದು ಒಂದು ರೀತಿ ಅಂಜನ ವಿದ್ಯೆ ಇದ್ದ ಹಾಗೆ. ಅದನ್ನು ಪ್ರಯೋಗ ಮಾಡಿದರೆ ಯಾರಿಗೆ ಕಾಣದ್ದು ಕೂಡ ನಮ್ಮ ಕಣ್ಣುಗಳಿಗೆ ಕಾಣುತ್ತದೆ. ಹಾಗಾಗಿ ದಿವಲೋಕದಲ್ಲಿದ್ದುಕೊಂಡು ಚಾಕ್ಷುಷಿ ವಿದ್ಯೆಯನ್ನು ಪಠನ ಮಾಡಿದ. ಆ ಕ್ಷಣದಲ್ಲಿ ಅವನ ಕಣ್ಣೆದುರು ಏನು ನಡೆಯುತ್ತಾ ಇದೆ ಅಂತ ಗೊತ್ತಾಯಿತು. ಒಂದು ಭಾಗದಿಂದ ತಾಮ್ರಕೇಶಿನಿ, ಮತ್ತೊಂದು ಭಾಗದಿಂದ ರಜತಕೇಶಿನಿ ದೇವತೆಗಳನ್ನೆಲ್ಲ ಓಡಿಸ್ತಾ ಇದ್ದಾರೆ. ಅದನ್ನು ನೋಡಿದಂತಹ ಆ ಅವೀಕ್ಷಿತ ಆ ಚಾಕ್ಷುಷಿ ವಿದ್ಯಾ ಪ್ರಯೋಗದಿಂದ ಅವರಿಬ್ಬರನ್ನು ಸಂಮೋಹನಗೊಳಿಸ್ತಾನೆ ಮತ್ತು ಬಾಣಪ್ರಯೋಗದಿಂದ ಎರಡೂ ಭೂತಗಳನ್ನು ಕೂಡ ನಾಶ ಮಾಡಿಬಿಡ್ತಾನಂತೆ. ಶುಕ್ರಾಚಾರ್ಯರ ಸೃಷ್ಟಿಯಾಗಿ ಬಂದಿರತಕ್ಕಂತಹ ಭೂತಗಳು ನಷ್ಟವಾಗಿ ಹೋಗಿವೆ. ಈ ವರ್ತಮಾನ ಶುಕ್ರಾಚಾರ್ಯರಿಗೆ ಮುಟ್ಟುತ್ತದೆ. ಕಹೋಳಗಿರಿಯ ಗುಹೆಯಲ್ಲಿ ಯಾಗದ ಪೂರ್ಣಾಹುತಿಯ ಸಿದ್ಧತೆಯಲ್ಲಿದ್ದಾರೆ ಅವರು. ಯಾಗದ ಧೂಮ ಮೇಲೆ ಏರುತ್ತಾ ಇದ್ದಾವೆ. ಭೂತ ಬೇತಾಳಗಳು ಕಾವಲಾಗಿದ್ದಾವೆ. ಆ ಹೋಮಕ್ಕಾದರೂ ಅದಕ್ಕೆ ಎರೆಯುವಂತಹ ವಸ್ತುಗಳುಂಟಲ್ಲ ಅದೆಲ್ಲ ದೇವಬಾಹಿರವಾದದ್ದು. ಅಂದರೆ ಮಾಂಸ, ಮಜ್ಜೆ, ರಕ್ತ, ಕುರಿ, ಕೋಳಿಗಳೆಲ್ಲ ಆ ಒಂದು ಮಾರಣಾಧ್ವರದ ಯಜ್ಞಕುಂಡಕ್ಕೆ ಆಹುತಿಯನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ದುರ್ಗಂಧ ವ್ಯಾಪಿಸ್ತಾ ಇದೆ. ಅದಾವುದರ ಪರಿವೆಯೂ ಇಲ್ಲದೆ ಕಣ್ಣು ಮುಚ್ಚಿ ದೀಕ್ಷಿತನಾಗಿ ಪೂರ್ಣಾಹುತಿಗೆ ಸಿದ್ಧನಾಗಿದ್ದಾನಂತೆ ದೃಢಕೇಶ. ಒಂದು ವೇಳೆ ಆ ಯಾಗ ಪೂರ್ಣಾಹುತಿಯನ್ನು ಪಡೆದದ್ದೇ ಹೌದಾಗಿದ್ದರೆ ಅವ ಅಜೇಯನಾಗ್ತಾನೆ. ಅವನನ್ನು ಯಾರಿಗೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಯಾರವನನ್ನು ಎದುರಿಸಿಕೆ ಬರ್ತಾನೋ ಅವನು ಆ ಕ್ಷಣದಲ್ಲಿ ಸತ್ತು ಹೋಗ್ತಾನೆ ಅಂತ ಲೆಕ್ಕ. ಹಾಗಾಗಿ ಇಂಥ ಒಂದು ಸ್ಥಿತಿಯಲ್ಲಿ ಚಾಕ್ಷುಷಿ ವಿದ್ಯೆಯ ಪ್ರಭಾವದಿಂದ ಏನು ನಡೆಯುತ್ತದೆ ಎನ್ನುವುದನ್ನು ಅವೀಕ್ಷಿತ ನೋಡ್ತಾನೆ. ಓಹೋ, ಇವನು ಗಿರಿಯಲ್ಲಿ ಅಡಗಿಕೊಂಡು ನನ್ನನ್ನು ನಿವಾರಿಸುವುದಕ್ಕೆ ಬೇಕಾಗಿ ಯಾಗದ ತಂತ್ರವನ್ನು ಹೂಡಿದ್ದಾನಲ್ಲ. ಅದು ಪೂರ್ಣಾಹುತಿ ಆಗುವುದಕ್ಕೆ ಮೊದಲು ಯಾಗಧ್ವಂಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ ಇದ್ದ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಅವೀಕ್ಷಿತ ಆ ಕಡೆಗಾಗಿ ಹೋಗ್ತಾನೆ. ನಿನಗಾಪತ್ತು ಸರಿಯುವುದು ಯಾಗ ಪೂರ್ಣಾಹುತಿಯ ಸಮಯದಲ್ಲಿ, ನಿನಗಾಪತ್ತು ಸರಿಯುವುದು ಯಾಗ ಪೂರ್ಣಾಹುತಿಯ ಸಮಯದಲ್ಲಿ. ಪೃಥ್ವಿ ಅಲ್ಲಾಡಿದರು ಮಿಸುಕ
ಚಿತ್ತದೇಕ ಆಗ್ರತೆಯುಳಿರೋ ನೀ ಮತ್ತೆ ನೋಡೆನು ತೆಸಗಿದನು ವರ ಮರಣ ಧ್ವರವ ಶುಕ್ರಾಚಾರ್ಯರು ಹೇಳ್ತಾರೆ ದೃಢಕೇಶನಿಗೆ, ಪೃಥ್ವಿ ಅಲುಗಾಡಿದ್ರು, ಏಳು ಕಡಲು ಅಲ್ಲೋಲ ಕಲ್ಲೋಲವಾಗಿದ್ರೂ ಕೂಡ ನೀನು ಏಕಾಗ್ರತೆಯಿಂದ ಹಿಂದೆ ಬರಬಾರ್ದು, ಹಿಮ್ಮೊಗನಾಗಬಾರ್ದು. ಎಂಥದ್ದೇ ಆಗಲಿ ನೀನು ಯಾಗ ದೀಕ್ಷಿತನಾಗಿದ್ದವ, ಪೂರ್ಣವಾಗಿ ಅದರಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು. ನಿನ್ನ ಹೊರಗಡೆ ಎಂಥದ್ದಾದರೂ ಕೂಡ ನೀನು ಅದಕ್ಕೆ ಲಕ್ಷ್ಯವನ್ನು ಕೊಡಬಾರದು ಅಂತ ನಿರ್ದೇಶನವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ದೃಢಕೇಶ ಕಣ್ಣು ಮುಚ್ಚಿ ಯೋಗಾರೂಢನಾಗಿ ಆ ಅಗ್ನಿಕುಂಡದ ಎದುರಿನಲ್ಲಿ ಕೂತಿದ್ದಾನೆ. ಇಷ್ಟಾಗಬೇಕಾಗಿದ್ದರೆ ಈ ಭಾಗದಲ್ಲಿ ದೇವಸಾರಥಿಯಾದಂಥ ಮಾತಲ್ಲಿ ಹೇಳ್ತಾ ಇದ್ದಾನೆ ಅವೀಕ್ಷಿತನಿಗೆ, ನೋಡಪ್ಪ ಈಗ ನಡೆಯುತ್ತಾ ಇರುವಂಥದ್ದು ಮಹಾಮಾರಣಾಧ್ವರ, ಅದು ಅಭೇದ್ಯವಾದಂತಹ ಕಹೋಳಗಿರಿಯ ಒಂದು ಗುಹೆ, ಅಲ್ಲಿಗೆ ಯಾರಿಗೆ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ದೇವತೆಗಳಾದದ್ದರಿಂದ ನನಗದು ಸಾಧ್ಯ. ಒಂದು ಕೆಲಸ ಮಾಡೋಣ, ಈ ರಥವನ್ನು ಹೀಗೆಯೇ ನಾನು ಕಹೋಳಗಿರಿಗೆ ಹಾರಿಸ್ತೇನೆ. ಅಲ್ಲಿ ಅವರು ಯಾಗ ಸನ್ನದ್ಧರಾಗಿರುವಂತಹ ಗುಹಾ ಪ್ರವೇಶವನ್ನು ಮಾಡಿ ಪೂರ್ಣಾಹುತಿ ಆಗುವುದಕ್ಕೆ ಮೊದಲು ಆ ಯಾಗವನ್ನು ನೀನು ಭಂಗಪಡಿಸಬೇಕು, ತೋರಿಸಿಕೊಡುವುದು ನನ್ನ ಕೆಲಸ ಅಂತ ಮಾತಲ್ಲಿ ಹೇಳ್ತಾನೆ. ನೀನು ತೋರಿಸಿಕೊಡು, ಮುಂದಿನ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ ಅವೀಕ್ಷಿತ ಕೂಡ ಭರವಸೆಯನ್ನು ಕೊಡ್ತಾನೆ. ಹಾಗೆ ದೇವರಥ ನೇರವಾಗಿ ಭಾನುಮಾರ್ಗದಿಂದ ಕಹೋಳಗಿರಿಗೆ ಹೋಗ್ತದಂತೆ. ಕಹೋಳಗಿರಿಯಲ್ಲಿ ರಥದಿಂದ ಇಳಿದು ಅವೀಕ್ಷಿತ ಆ ಗುಹೆಯನ್ನು ಪ್ರವೇಶ ಮಾಡ್ತಾನೆ. ಗುಹಾದ್ವಾರದಲ್ಲಿದ್ದಂಥ ಎಲ್ಲ ಭೂತಬೇತಾಳಗಳನ್ನು ಕೂಡ ತನ್ನ ಶಕ್ತಿ ಆಯುಧಗಳಿಂದ ಭಂಗಿಸಿ ಆ ಮೂಲಕ ದೇವೇಂದ್ರನಿಂದ ಪಡೆದಂತಹ ದಿವ್ಯ ಮಂತ್ರಶರಗಳನ್ನು ಪ್ರಯೋಗ ಮಾಡಿ ಎಲ್ಲವನ್ನು ನಿವಾರಿಸಿ ಮಾಡಿಕೊಂಡು ಆ ಕೇಂದ್ರ ಸ್ಥಾನಕ್ಕೆ ಬಂದು ನಿಲ್ತಾನಂತೆ. ಅಲ್ಲಿ ನೋಡಬೇಕಾಗಿದ್ರೆ ಒಂದು ಭಾಗದಲ್ಲಿ ಹರನಂತೆ ಕಂಗೊಳಿಸುವಂತಹ ಶುಕ್ರಾಚಾರ್ಯರು, ಮತ್ತೊಂದು ಕಡೆ ಬ್ರಹ್ಮತೇಜಸ್ಸಿನಿಂದ ವಿಜೃಂಭಿಸ್ತಾ ಇರತಕ್ಕಂತಹ ದೃಢಕೇಶ. ಅದನ್ನು ನೋಡಿದ ಕೂಡಲೇ ಇವನ ಸಿಟ್ಟು ನೆತ್ತಿಗೇರುತ್ತದೆ, ಅವನಿಗೆ ಒದೆಯುತ್ತಾನಂತೆ.
ದೃಢಕೇಶ ಯಾಗದೀಕ್ಷಿತನಾಗಿರುವಂತಹ ಗಿರಿಯ ಗುಹೆಯೊಳಗೆ ಪ್ರವೇಶ ಮಾಡುತ್ತಾರೆ ಮಾತಲಿ ಮತ್ತು ಅವೀಕ್ಷಿತ. ದೃಢಕೇಶ ಅವನೇ ಎನ್ನುವುದನ್ನು ಮಾತಲಿ ತೋರಿಸ್ತಾನೆ. ಆ ಕ್ಷಣದಲ್ಲಿ ಅವೀಕ್ಷಿತ, ಎಲ್ಲವೋ ಪಾತಕಿ, ನೀನು ಯಾಗವನ್ನು ಕೈಗೊಂಡಿದ್ದೀಯೋ, ನಿನ್ನ ಯಾಗವನ್ನು ಪೂರ್ಣ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಎಡಗಾಲಿಂದ ಅವನ ಎದೆಗೆ ಒದೆಯುತ್ತಾನಂತೆ. ಆ ಕ್ಷಣದಲ್ಲಿ ದೀಕ್ಷೆಯನ್ನು ಬಿಸುಟೆದ್ದು ನಿಂತಹ ದೃಢಕೇಶ ಹೊಸತಾದಂಥ ಒಂದು ರಥವನ್ನೇರಿ ಅವರೊಟ್ಟಿಗೆ ಯುದ್ಧಕ್ಕೆ ಬರ್ತಾನೆ. ನನ್ನನ್ನು ತೋರಿಸಿಕೊಟ್ಟವ ನೀನಲ್ವಾ ದೇವಸಾರಥಿ, ನಿನಗೆ ಮರಣ ಇಲ್ಲ ಅಂತ ತಿಳಿಬೇಡ, ನಿನ್ನ ತಲೆಯನ್ನು ಕಡಿದು ಈ ಹೋಮಕ್ಕೆ ಹಾಕಿಬಿಡ್ತೇನೆ, ಹೋಮಿಸಿ ಬಿಡ್ತೇನೆ ಅಂತ ಹೇಳಿ ಅವನು ಮಾತಲಿಯನ್ನು ಹೊಡೆಯುವುದಕ್ಕೆ ಬರ್ತಾನೆ ಅಂತೆ. ಹಾಗೆ ಮಾತಲಿಯ ಕಡೆಗೆ ಅವನು ಧಾವಿಸುವಾಗ ತನ್ನ ಶಕ್ತಿ ಆಯುಧದಿಂದ ಅವೀಕ್ಷಿತ ಅವನನ್ನು ತಡೆಯುತ್ತಾನೆ. ಮುಂದೆ ಏನಾಗ್ತದೆ ಎನ್ನುವುದನ್ನು ವಿರಾಮದ ಬಳಿಕ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನಾರಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನಾರಳ. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ದೃಢಕೇಶ ಮಾಡ್ತಾ ಇರುವಂತಹ ಮರಣಾಧ್ವರವನ್ನು ತಡೆಯುತ್ತಾನೆ. ಯಾಗವನ್ನು ಧ್ವಂಸ ಮಾಡಿ ಅರ್ಧದಲ್ಲಿಯೇ ಅವನು ಏಳಬೇಕಾಗಿ ಬರುತ್ತದೆ. ಇಬ್ಬರಿಗೂ ಕೂಡ ಘೋರವಾದಂತಹ ಸಂಗ್ರಾಮ ಆಗ್ತದೆ. ಸಾಮಾನ್ಯ ಮಾನವ ಹುಡುಗ ನೀನು, ನಾನಿವತ್ತು ದೇವತೆಗಳನ್ನು ಗೆದ್ದವ, ಯಾಗವನ್ನು ಮಾಡುವುದರ ಮೂಲಕವಾಗಿ ಶುಕ್ರಾಚಾರ್ಯರ ಒಂದು ಆಶೀರ್ವಾದ ಬಲವೂ ಕೂಡ ನನ್ನಲ್ಲಿದೆ, ಅದರ ಮೇಲೆ ನನಗೆ ಬ್ರಹ್ಮದೇವನ ವರವೂ ಕೂಡ ಇದೆ, ಆದ್ದರಿಂದ ನನ್ನನ್ನು ನೀನೇನೂ ಮಾಡಬಲ್ಲೆ, ನೀನು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಅವನು ಪಚಾರಿಸ್ತಾನಂತೆ. ಆಗ ಅವೀಕ್ಷಿತ ಹೇಳ್ತಾನೆ, ನಾವು ಸೂರ್ಯವಂಶದ ಅರಸುಕುಮಾರರು, ಯಾರು ಎಂಥವರು ಎದುರಿಗೆ ಬಂದರೂ ಕೂಡ ಹೆದರುವಂಥ ಪ್ರಮೇಯವೇ ಇಲ್ಲ. ಅದರ ಮೇಲೆ ಲೋಕದಲ್ಲಿ ಒಳಿತಿಗಾಗಿ ಇರತಕ್ಕಂಥವರು ದೇವತೆಗಳು. ಕಾಲಕಾಲಕ್ಕೆ ಇಳೆಯಲ್ಲಿ ಮಳೆ ಬೆಳೆ ಬರಬೇಕು ಅಂತ ಇದ್ದರೆ ದೇವತೆಗಳ ಅನುಗ್ರಹ ನಮಗೆ ಬೇಕು. ಅಂತಹ ದೇವತೆಗಳಿಗೆ ಸಂಕಷ್ಟವನ್ನು ತಂದೊಡ್ಡಿದಂತಹ ನಿಮ್ಮನ್ನು ನಿವಾರಿಸಿ ಲೋಕದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ನಿಮಗೆ ಸರಿಯಾದ ಶಾಸ್ತಿಯನ್ನು ಮಾಡಿ ಇಡೀ ಸಜ್ಜನನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ನಾನು ಬಂದದ್ದು. ಹಾಗಾಗಿ ನನಗೆ ಎಲ್ಲ ದೇವತೆಗಳ ಅನುಗ್ರಹ ಇದೆ. ನಿನ್ನಂಥ ಒಬ್ಬ ಸಾಮಾನ್ಯ ರಕ್ಕಸನ ಎದುರಿನಲ್ಲಿ ಹೆದರುವಂಥ ಅಗತ್ಯ ಇಲ್ಲ, ಸಾಧ್ಯ ಇದ್ದರೆ ನನ್ನನ್ನು ಎದುರಿಸು ಅಂತ ಹೇಳಿ ಅವನು ಕೂಡ ಪಂಥ ಆಹ್ವಾನವನ್ನು ಮಾಡ್ತಾನೆ. ಇಬ್ಬರ ನಡುವೆ ಬಹಳ ಭಯಂಕರವಾದಂತಹ ಯುದ್ಧ ನಡೆಯುತ್ತದೆ. ಒಂದು ದೊಡ್ಡ ಶಕ್ತಿ ಆಯುಧವನ್ನು ನೇರವಾಗಿ ಅವೀಕ್ಷಿತ ಪ್ರಯೋಗ ಮಾಡ್ತಾನಂತೆ ರಕ್ಕಸನ ಎದೆಗೆ. ಎದೆಗೆ ಆ ಶಸ್ತ್ರ ಸಾಕಿದ್ದೇ ತಡ ಗತ ಪ್ರಾಣನಾಗಿ ಬಿದ್ದು ಬಿಡ್ತಾನೆ ದೃಢಕೇಶ. ದೃಢಕೇಶನ ವಧೆಯಾಗುತ್ತದೆ, ಲೋಕಕ್ಕೆ ಬಂದಂತಹ ಸಂಕಷ್ಟ ನಾಶ ಆಗ್ತದೆ, ಸುರರು ನಿರಾಳವಾಗಿ ಉಸಿರಾಡ್ತಾರೆ. ಆ ಕ್ಷಣದಲ್ಲಿ ದೇವೇಂದ್ರಾದಿ ದೇವತೆಗಳು ಬಂದು ಬಹಳ ಸಂಭ್ರಮದಿಂದ ಅವನನ್ನು ಸ್ವಾಗತ ಮಾಡ್ತಾರಂತೆ ಅವೀಕ್ಷಿತನನ್ನು. ಬಳಿಕ ಸಾವಿರ ವರುಷ ನಾಕದಲ್ಲಿ ಕಳೆದು ತಾನೊಲಿದ ಸತಿಯ ಎಲ್ಲೋರ್ವ ಕುವರನ ಪಡೆದವಗೆ ತಾನೊಲಿದ ಸತಿ ಜಿಲ್ಲೋರ್ವ ಕುವರನನು ಪಡೆದವಗೆ ಜಲಜಸಂಭವ ನುಡಿದ ಕಾರಣದಲ್ಲಿ ಮರುತ್ತನಿರಿಸಿ ಪೆಸರನು ಬೆಳೆಯುತ್ತಿರಲು ದಿನ ಸತಿಸುತರ ಕೂಡಿಕೊಂಡಿಳಿದು ಬಂದನು ಭುವಿಗೆ ತಲದಿ ಎಡೆಗೈ ತುಳಿದು ನಲವಿನಿ ವಂದಿಸುತ್ತ ನಡೆದ ವಿವರವನಿಲ್ಲ ಪೇಳ್ದನಾಂಡ್ರೆ ಪತನಯ್ಯ ದೃಢಕೇಶ ಎನ್ನುವಂಥ ಒಬ್ಬ ರಕ್ಕಸನ ಮೂಲಕವಾಗಿ ಲೋಕಕ್ಕಂಟಿದ ದೌಷ್ಟ್ಯದ ಪೊರೆ ಅದನ್ನು ಕಳಚಿಬಿಟ್ಟಿದ್ದಾನೆ ಅವೀಕ್ಷಿತ. ಆ ಮೂಲಕವಾಗಿ ಲೋಕಕ್ಕೆ ಶಾಂತಿಯಾಗಿದೆ, ದೇವತೆಗಳಿಗೆ ಸಂತೋಷ ಆಗಿದೆ. ಸುಮನಸ್ಕರು ಅಂತ ನಾವು ದೇವತೆಗಳನ್ನು ಕರೆಯುವುದು. ಅವರ ಮನಸ್ಸು ಅಶಾಂತಿಯಲ್ಲಿದ್ದರೆ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗ್ತದೆ. ಅಂಥದ್ರಲ್ಲಿ
ಆ ದೃಢಕೇಶನೆನ್ನುವಂತಹ ರಕ್ಕಸನ ಮರಣದ ಬಳಿಕ ಎಲ್ಲ ಕಡೆ ಒಂದು ರೀತಿಯ ಸಮಾಧಾನ ಶಾಂತಿ ನೆಲೆಸಿದೆ. ಈ ಕಾರಣದಿಂದಲೇ ದೇವೇಂದ್ರ ಬಹಳ ಸಂತೋಷದಿಂದ ಅವೀಕ್ಷಿತನನ್ನು ಎದುರುಗೊಂಡು ಅವನಿಗೆ ಬೇಕಾದಂತಹ ಉಡುಗೊರೆಗಳನ್ನೆಲ್ಲ ಕೊಟ್ಟು ಪುರಸ್ಕರಿಸ್ತಾನಂತೆ. ಮಾತ್ರವಲ್ಲ, ಇನ್ನಷ್ಟು ಸಮಯ ಸ್ವರ್ಗಲೋಕದಲ್ಲಿಯೇ ನೀನು ಇರಬೇಕು ಅಂತ ಅವನಿಗೆ ನಿರೂಪವನ್ನು ಕೊಡ್ತಾನೆ. ಆ ಭಾಗದಿಂದ ಚಿತ್ರಸೇನನು ಬರ್ತಾನೆ. ಯಕ್ಷ ಗಂಧರ್ವ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ವಿವಾಹವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಆಗ ಸಾಂಕೇತಿಕವಾಗಿ ವಿವಾಹ ಆದದ್ದು. ಈಗ ಭಾಮಿನಿ ಅರ್ಥಾತ್ ವೈಶಾಲಿನಿ ಮತ್ತು ಅವೀಕ್ಷಿತ ಇವರಿಬ್ಬರ ಒಂದು ವಿವಾಹ ದೇವಲೋಕದಲ್ಲಿಯೇ ದೇವೇಂದ್ರಾದಿ ದೇವತೆಗಳ ಸಮ್ಮುಖದಲ್ಲಿ ಮೂರು ಮೂರ್ತಿಗಳ ಅನುಗ್ರಹದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಎಲ್ಲವರು ಕೂಡ ಸೇರಿದ್ದಾರೆ. ಬ್ರಹ್ಮನು ಆಶೀರ್ವಾದ ಮಾಡ್ತಾನೆ, ವಿಷ್ಣು ಬಂದಿದ್ದಾನೆ, ಶಿವನೂ ಬಂದಿದ್ದಾನೆ, ಒಬ್ಬ ಭೂಲೋಕದ ರಾಜಕುಮಾರನ ಒಬ್ಬ ಸೂರ್ಯವಂಶೀಯನ ಒಂದು ವಿವಾಹ ಇಷ್ಟೊಂದು ಸಂಭ್ರಮದಿಂದ ಇಷ್ಟವರೆಗೆ ಇಲ್ಲಿಯೂ ನಡೆದ ಹಾಗಿಲ್ಲ. ಆ ರೀತಿಯಲ್ಲಿ ಅದು ನಡೆಯಿತು, ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಆಮೇಲೆ ಇನ್ನಷ್ಟು ಕಾಲ ಇಲ್ಲಿಯೇ ಇರಬೇಕು ಅಂತ ಅವನಿಗೆ ಒತ್ತಾಸೆ ದೇವತೆಗಳದ್ದು. ಹಾಗಾಗಿ 1000 ವರ್ಷದವರೆಗೆ ಭಾಮಿನಿಯೊಂದಿಗೆ ದಾಂಪತ್ಯ ಸುಖವನ್ನು ಅನುಭವಿಸುತ್ತಾ ಸುರಲೋಕದಲ್ಲಿಯೇ ಇದ್ದು ಬಿಡ್ತಾನಂತೆ ಅವೀಕ್ಷಿತ ಮಹಾರಾಜ. ಆ ಕಾಲದ ಕಾಲಮಾನ ಹಾಗೆ, 1000 ವರ್ಷ ಅಂತ ಹೇಳಿದರೆ ನಮಗೆ 1 ವರ್ಷ ಇದ್ದ ಹಾಗೆ. ಆ ರೀತಿಯ ಒಂದು ಸಂತೋಷದವರು ದಿನವನ್ನು ಕಳೀಬೇಕು ಅಂತ ಇದ್ದರೆ ಯೋಗ್ಯನಾದಂತಹ ಒಬ್ಬ ಸಂತಾನ, ಒಂದು ಸಂತಾನ ಪ್ರಾಪ್ತಿಯಾಗ್ತದೆ, ಒಬ್ಬ ಕುಮಾರಕ ಜನಿಸ್ತಾನೆ. ಸೂರ್ಯವಂಶದ ಉತ್ತರಾಧಿಕಾರಿಯಾಗಬಲ್ಲಂತಹ ಯೋಗ್ಯತೆಯುಳ್ಳ ಒಬ್ಬ ಮಗನನ್ನು ಭಾಮಿನಿಯಲ್ಲಿ ಪಡೀತಾನೆ ಅವೀಕ್ಷಿತ. ಸಂತೋಷ ಆಗ್ತದೆ. ಆ ಮಗನಿಗೆ ಹೆಸರೆಂತ ಇಡುವುದು? ತಾನಾಗಿ ಆಲೋಚನೆ ಮಾಡಲಿಕ್ಕಿಲ್ಲ, ಯಾಕಂದರೆ ಹಿರಿಯರು ಸಾಕಷ್ಟು ಮಂದಿ ಇದ್ದಾರೆ. ಬ್ರಹ್ಮದೇವನೇ ಇದ್ದಾನೆ, ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನಲ್ಲಿ ಕೇಳ್ತಾನಂತೆ ಅವೀಕ್ಷಿತ, ನನ್ನ ಮಗನಿಗೆ ಏನು ಹೆಸರಿಡಲಿ? ಆಗ ಬ್ರಹ್ಮದೇವರೇ ಹೇಳ್ತಾರೆ, ಬೇರೆ ಏನಲ್ಲ, ಮರುತ್ತ. ನಿನ್ನ ಇಡೀ ವ್ಯಕ್ತಿತ್ವವನ್ನು ಮರುಸ್ಥಾಪನೆ ಮಾಡಿದವ, ಆದ್ದರಿಂದ ಮುಂದೆ ಲೋಕಕ್ಕೂ ಕೂಡ ಒಂದು ಪುನರ್ಜನ್ಮ ಕೊಡುವುದಕ್ಕೆ ಶಕ್ತನಾದವ, ಸೂರ್ಯವಂಶದ ದೊಡ್ಡ ಚಕ್ರವರ್ತಿಯಾಗುವಂಥ ಯೋಗ್ಯತೆ ಅವನಲ್ಲಿಂಟು, ಆದ್ದರಿಂದ ಅವನಿಗೆ ಮರುತ್ತ ಅಂತ ಹೆಸರಿಡೋಣ ಅಂತ ಬ್ರಹ್ಮದೇವರು ಸೂಚನೆ ಮಾಡ್ತಾರೆ. ಎಲ್ಲವರೂ ಅದನ್ನು ಅನುಮೋದಿಸ್ತಾರೆ. ಹಾಗಾಗಿ ಮರುತ್ತನ ನಾಮಕರಣ ಆಗ್ತದೆ. ಆ ಬಳಿಕ ಸತೀಸುತರ ಜೊತೆಯಲ್ಲಿ ಸುಖವಾಗಿದ್ದಂಥ ಅವೀಕ್ಷಿತನಿಗೆ ತನ್ನ ಒಂದು ತಾಯಿನಾಡನ್ನು ನೋಡಬೇಕು, ತಂದೆ ತಾಯಿಗಳನ್ನು ನೋಡಬೇಕು ಅಂತ ಆಸೆ ಆಗ್ತದಂತೆ. ದೇವೇಂದ್ರ ಮತ್ತು ಚಿತ್ರಸೇನರ ಒಂದು ಅನುಮತಿಯನ್ನು ಪಡೆದುಕೊಂಡು ಭೂಲೋಕಕ್ಕೆ ಹೊರಟು ನಿಲ್ತಾನೆ. ಒಂದು ಶುಭ ಗಳಿಗೆಯಲ್ಲಿ ಆಕಾಶದಿಂದ ದೇವವಿಮಾನದಲ್ಲಿ ಬಂದು ಅವರು ಅಯೋಧ್ಯೆಯ ಹೆಬ್ಬಾಗಿಲಲ್ಲಿ ಬಲ್ಲಿ ಬಂದು ನಿಲ್ತಾರೆ. ನಿಂತಾಗ ಬಹಳ ಸಂತೋಷ ಆಗ್ತದೆ. ಮುದುಕನಾಗಿದ್ದಾನೆ ಕರಂದಮ, ಹಾಗೆ ವೀರೆ, ಅವರಿಬ್ಬರೂ ಕೂಡ ಮಗನನ್ನು ಬಹಳ ಸಂತೋಷ ಎದುರುಗೊಳ್ತಾರೆ. ಎಷ್ಟು ಸಮಯ ಆಯಿತು ಅವರನ್ನು ಬಿಟ್ಟು ಬಿಟ್ಟು. ಹಾಗಾಗಿ ಈಗ ಮಗ, ಸೊಸೆ, ಮೊಮ್ಮಗ ಈ ಮೂರು ಮಂದಿ ಕೂಡ ಬಂದಿದ್ದಾರಲ್ಲ, ಬಹಳ ಸಂತೋಷದ ಎದುರುಗೊಂಡು ವಿಜೃಂಭಣೆಯಿಂದ ಸ್ವಾಗತ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಆ ಬಳಿಕ ಏನೆಲ್ಲ ನಡೆಯಿತು ಎನ್ನುವುದನ್ನು ತಂದೆ ಕೇಳಿದಾಗ ಇಷ್ಟವರೆಗೆ ನಡೆದ ಎಲ್ಲ ವಿದ್ಯಮಾನಗಳನ್ನು ಕೂಡ ಅವೀಕ್ಷಿತ ಹೇಳ್ತಾನೆ. ದೃಢಕೇಶನ್ ಎನ್ನುವಂಥ ರಕ್ಕಸರನ್ನು ಕೊಂದದ್ದು, ಭಾಮಿನಿಯನ್ನು ವರಿಸಿದ್ದು, ಆ ಬಳಿಕ ಸುರಲೋಕದ ಸೌಭಾಗ್ಯವನ್ನು ಅನುಭವಿಸಿದ್ದು, ಇದೆಲ್ಲವನ್ನು ಕೇಳಿದಿ ಸಂತೋಷವಾಗಿ ಹೇಳ್ತಾನೆ ಕರಂದಮ. ಲೇಸಾಯಿತು ಮಗನೇ, ಲೇಸನಾಡಿದೆ ಮಗನೇ, ಕೋಸಲ ದೇಶವಾಳಿದೆ ಕೊರತೆ ಇಲ್ಲದೆ ಮಗನೇ, ಲೇಸನಾಡಿದೆ ಮಗನೇ ಮಗನೇ, ಕಂದ 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 ಕಾನನವಾಸಕ್ಕಾಗಿಯೇ ಜೀಸುದಿನ ಕೋಸಲ
ದೇಶ ವಾಳಿದೆ ಈಜು ದಿನ ನಾನು ಕಾನನ ವಾಸಕ್ಕಾಗಿ ಮಗನೇ ಲೇಸನಾಡಿದೆ. ಸಂತೋಷ ಆಗ್ತದೆ. ಸೂರ್ಯವಂಶದ ಅರಸುಗುವರನಾಗಿ ದೇವಕಾರ್ಯಕ್ಕೆ ಸಂದು ಹೋದವ ನೀನು, ದೇವತೆಗಳಿಗೆ ಕ್ಷೇಮವನ್ನುಂಟು ಮಾಡಿ ಬಂದಂತಹ ಮಗ, ನನಗೆ ಬಹಳ ಸಂತೋಷ ಆಗ್ತದೆ. ನಿನ್ನ ಮಾತುಗಳನ್ನು ಕೇಳಿ ಲೇಸಾಯಿತು ಮಗನೇ. ಅವತ್ತು ನನಗೆ ನೀನು ಕೊಟ್ಟಂತಹ ಮಾತಿನ ಹಾಗೆ ಪೌತ್ರಂ ದೇಹಿ ನಾನು ಮೊಮ್ಮಗನನ್ನು ಕೇಳಿದ್ದು. ಸಲ್ಲಕ್ಷಣ ಪೂರಿತನಾದಂತಹ ಒಬ್ಬ ಕುಮಾರನನ್ನು ನೀನು ಪಡೆದು ಪುನ್ನಾಮ ಎನ್ನುವ ನರಕದಿಂದ ನನ್ನನ್ನು ಪಾರು ಮಾಡಿದ್ದಿ. ನೀನು ಪುತ್ರವಂತನಾಗಿ ನಮಗೆ ಸದ್ಗತಿಯನ್ನು ಕೊಟ್ಟಿದ್ದಿ. ಆ ಮೂಲಕ ಪುತ್ರನಾಗಿಯೂ ನಿನ್ನ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನೀನು ನಿಭಾಯಿಸಿದ್ದಿ. ಇದುವರೆಗೆ ನೀನು ಅರಸನಾದವನಲ್ಲ, ಚಕ್ರವರ್ತಿಯಾಗಿ ನಾನೇ ಇದ್ದೆ. ನನ್ನ ಉತ್ತರಾಧಿಕಾರಿಯಾಗಿ ಯುವರಾಜನಾಗಿದ್ದವ ನೀನು, ಪಟ್ಟವನ್ನು ಏರಿಲ್ಲ. ಹಾಗಂತ ನಾನು ಅನುಭವಿಸಬೇಕಾದ್ದೆಲ್ಲವನ್ನು ಅನುಭವಿಸಿದ್ದೇನೆ. ಸೂರ್ಯವಂಶದ ಚಕ್ರವರ್ತಿಯಾಗಿ ಇಡೀ ಆರ್ಯಾವರ್ತದಲ್ಲಿ ಅಧಿಪತಿಯಾಗಿ ಸಾಮಂತರಾಜರುಗಳನ್ನು ಸರಿಯಾಗಿ ನೋಡಿಕೊಂಡವ, ಬೇಕಾದಷ್ಟು ಸೌಭಾಗ್ಯಗಳನ್ನು ನಾನು ಅನುಭವಿಸಿದ್ದವ, ಸಾಕಷ್ಟು ಯುದ್ಧಗಳನ್ನು ನಾನು ಗೆದ್ದವ. ನಾನೇನು ಮಾಡಬೇಕಾದದ್ದೇನಿಲ್ಲ. ನಾನು ನನ್ನ ಪತ್ನಿ ಸಹಿತವಾಗಿ ಅರಣ್ಯವಾಸಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟು ನಿಂತಿದ್ದೇನೆ. ನೀನು ಅದಕ್ಕೆ ಅನುಮತಿಯನ್ನು ಕೊಡಬೇಕು.
ಚಕ್ರವರ್ತಿಯಾಗಿ ನಾನೇ ಇದ್ದದ್ದರಿಂದ ನೀನು ಯುವರಾಜನಾಗಿದ್ದವ. ಬೇಕಿದ್ರೆ ನೀನೇ ನನ್ನ ಉತ್ತರಾಧಿಕಾರಿಯಾಗಿ ಕೋಸಲ ದೇಶವನ್ನು ಆಳಬಹುದು. ಆದರೆ ನಿನಗದು ಮನಸ್ಸುಂಟೋ ಇಲ್ಲವೋ ನನಗೆ ಗೊತ್ತಿಲ್ಲ. ನೀನಲ್ಲದೇ ಇದ್ದರೆ ಎಳೆಯ ಶಿಶುವಾದಂಥ ಮರುತ್ತ ಮುಂದಿನ ರಾಜನಾಗ್ತಾನೆ, ಏನು ಹೇಳ್ತೀ ಅಂತ ಮಗನಲ್ಲಿ ಕೇಳಿದಾಗ ಅವೀಕ್ಷಿತ ಹೇಳ್ತಾನಂತೆ, ತಾತ ನೀವು ನನ್ನ ಜನ್ಮದಾತರಾಗಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ, ಯೋಗ್ಯವಾದಂತಹ ಆಡಳಿತವನ್ನು ಆರ್ಯಾವರ್ತಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಪ್ರತಿನಿಧಿಯಾಗಿ ನಾನು ಆಳಿ ಹೆಚ್ಚಿನದ್ದೇನನ್ನು ಕೊಡುವುದಕ್ಕಿಲ್ಲ, ಮತ್ತು ಅಧಿಕಾರವೋ ಸೌಭಾಗ್ಯವೋ ಇದೆಲ್ಲವನ್ನು ಕೂಡ ಸಾವಿರ ಸಂವತ್ಸರಗಳ ಕಾಲ ಸ್ವರ್ಗಲೋಕದಲ್ಲಿದ್ದುಕೊಂಡು ನಾನು ಅನುಭವಿಸಿದವ, ಮತ್ತೊಮ್ಮೆ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಮೆರೆಯಬೇಕು ಎನ್ನುವಂಥ ಆಸೆ ನನಗೂ ಇಲ್ಲ. ಹಾಗಾಗಿ ನಿಮ್ಮ ಮೊಮ್ಮನಿಗೆ ನನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಿದ್ದರೆ ಪೂರ್ಣವಾದ ಸಮ್ಮತಿ ನನ್ನದಿದೆ. ಭಾಮಿನಿಯು ಅದನ್ನು ಅನುಮೋದಿಸ್ತಾಳೆ, ವೀರೆಯೂ ಹಾಗೆ ಹೇಳ್ತಾಳೆ. ಸರಿ, ಹಾಗಿದ್ದರೆ ಇವನಿನ್ನೂ ಎಳೆಯ ಕುಮಾರ, ಬುದ್ಧಿ ಬರುವಲ್ಲಿಯವರೆಗೆ ಸಿಂಹಾಸನದ ರಕ್ಷಕನಾಗಿ ಅವರನ್ನು ಪಾಲಿಸಿಕೊಂಡು ನೀನು ಬರಬೇಕು ಮಗನೇ ಅಂತ ಹೇಳಿ ಕರಂದವ ಅವನಿಗೆ ಸೂಚನೆಯನ್ನು ಕೊಡ್ತಾನೆ. ಎಲ್ಲವರೂ ಒಪ್ಪುತ್ತಾರೆ. ಗುರು ವಸಿಷ್ಠರ ನೇತೃತ್ವದಲ್ಲಿ ಸುಮಂಗಲೆಯರು ಆ ಯುವರಾಜ ಮುಂದೆ ರಾಜನಾಗುವಂತಹ ಮರುತನನ್ನು ಪನ್ನೀರ ಸ್ನಾನ ಮಾಡಿಸಿ ಅವನಿಗೆ ಬೇಕಾದಂಥ ವಸ್ತ್ರಾಲಂಕಾರಗಳಿಂದ ಅವನನ್ನು ಅಲಂಕರಿಸಿ ಪಟ್ಟದಲ್ಲಿ ಕೂತುಕೊಳ್ಳಿಸ್ತಾರಂತೆ. ದೊರೆ ಕರಂದಮ ತನ್ನ ಮೊಮ್ಮಗನನ್ನು ಎತ್ತಿ ಸೂರ್ಯವಂಶದ ಅರಸರು ಆಳಿಕೊಂಡು ಬಂದಂತಹ ಧರ್ಮಸಿಂಹಾಸನದ ಮೇಲೆ ಕೂತು ಕೇಳಿಸಿ ಪರಂಪರಾಗತವಾಗಿ ಬಂದಿರತಕ್ಕಂತಹ ಕಿರೀಟ, ಚಕ್ರವರ್ತಿಯ ಕಿರೀಟ, ಅದನ್ನು ತಾನೇ ಕೈಯಾರೆ ತನ್ನ ಮೊಮ್ಮಗನಿಗೆ ತೊಡಸಿ ಅಲ್ಲಿರತಕ್ಕಂಥ ಎಲ್ಲ ಜನರ ಸಮ್ಮುಖದಲ್ಲಿ ತಾನೇ ಮೊದಲಿಗೆ ಸ್ವಸ್ತಿ ವಾಚನವನ್ನು ಮಾಡ್ತಾರಂತೆ, ಜಯವಾಗಲಿ ಅಂತ ಹೇಳಿ. ಅದನ್ನು ಮಾರ್ದನಿಸುವ ರೀತಿಯಲ್ಲಿ ಅಲ್ಲಿರುವಂತಹ ಎಲ್ಲವರೂ ಕೂಡ ಘಂಟಾಘೋಷವಾಗಿ ಚಕ್ರವರ್ತಿ ಮರುತ್ತನಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಮಾಡ್ತಾರೆ. ಬಹಳ ಸಂತೋಷದಿಂದ ಎಲ್ಲವರೂ ಕೂಡ ಮುಂದಿನ ಚಕ್ರವರ್ತಿಯನ್ನು ಅಭಿನಂದಿಸ್ತಾರೆ. ಎನ್ನುವಲ್ಲಿಗೆ ವಧು ವೈಶಾಲಿನಿ ಎನ್ನುವಂತಹ ಈ ಪ್ರಸಂಗ ಮುಕ್ತಾಯ ಆಗ್ತದೆ. ವೀಕ್ಷಕರೇ, ಬಹಳ ಸುಂದರವಾದಂತಹ ಹಾಡುಗಳ ಮೂಲಕವಾಗಿ ಬೊಟ್ಟಿಕೆರೆ ಪುರುಷೋತ್ತಮರು, ಪುರುಷೋತ್ತಮ ಪೂಂಜರು ಈ ಒಂದು ಪ್ರಸಂಗವನ್ನು ಕಟ್ಟಿಕೊಟ್ಟಿದ್ದಾರೆ. ಪಟ್ಲ ಭಾಗವತರು ಮತ್ತು ಸಂಗಡಿಗರು ಅವರ ಪಟ್ಲ ಗಾನಯಾನದಲ್ಲಿ ಕಳೆದ 8 ಸಂಚಿಕೆಗಳಲ್ಲಿ ಬಹಳ ಸುಂದರವಾಗಿ ಕುಶ ಸಂಪುಟದ ಈ ಮೊದಲ ಪ್ರಸಂಗವನ್ನು ತಮಗೆ ಪ್ರಸ್ತುತಪಡಿಸಿದ್ದಾರೆ. ಈ ಕಾರ್ಯಕ್ರಮ ಹೇಗಾಯಿತು ಎನ್ನುವುದರ ಕುರಿತಾಗಿ ನೀವು ಬರೆಯಿರಿ. ನಿಮ್ಮ ಅನಿಸಿಕೆಗಳನ್ನು ಆಧರಿಸಿ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಕಲಾವಿದರ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಆಗ ನೀವು ನೇರವಾಗಿ ನಮ್ಮಲ್ಲಿ ಮಾತಾಡಬಹುದು. ಪ್ರಾಯೋಜಕರು ಕೂಡ ಈ ಯಕ್ಷಸ್ಪಂದನಕ್ಕೆ ತಮ್ಮ ಪ್ರೋತ್ಸಾಹವನ್ನು ಕೊಡಬಹುದು. ವೀಕ್ಷಕರು ನಮ್ಮ ಪ್ರಾಯೋಜಕರನ್ನು ಕೂಡ ಬೆಂಬಲಿಸಬೇಕು ಅಂತ ವಿನಂತಿಸ್ತಾ, ಸ್ಪಂದನದ ಒಂದು ಹೊಸ ಕ್ರಾಂತಿಯಾಗಿ ಯಕ್ಷಸ್ಪಂದನ ಕಾರ್ಯಕ್ರಮ ಕಳೆದ 2 ತಿಂಗಳಿಂದ ಹರಿದು ಬಂದಿದೆ. ಯಕ್ಷಗಾನ ಪ್ರಿಯರಿಗೆ ಮಾತ್ರವಲ್ಲ, ಎಲ್ಲ ಸಂಸ್ಕೃತಿ ಪ್ರಿಯರಿಗೆ ಅದು ಉಚಿತವಾದ ಕಾರ್ಯಕ್ರಮ ಆಗಬೇಕು, ಅವರಿಗೆ ಮೆಚ್ಚುವಂಥ ಕಾರ್ಯಕ್ರಮ ಆಗಬೇಕು. ದಕ್ಷಿಣೋತ್ತರ ತಿಟ್ಟುಗಳು ಎನ್ನುವಂತಹ ಭೇದ ಇಲ್ಲದೆ ಎಲ್ಲ ರೀತಿಯ ಅಭಿಮಾನಿಗಳು ಕೂಡ ನಮ್ಮನ್ನು ಇವತ್ತು ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ಪ್ರತ್ಯೇಕವಾದಂತಹ ಕೃತಜ್ಞತೆಗಳನ್ನು ಕೊಡುತ್ತಾ ಈಗ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ನಳಿನಾಕ್ಷ ನಂದಿನಿ ಎನ್ನುವಂತಹ ಕುಶ ಸಂಪುಟದ 2ನೆಯ ಪೂಂಜರ ಪ್ರಸಂಗದೊಂದಿಗೆ ಮುಂದಿನ ವಾರ ನಾವು ಭೇಟಿಯಾಗೋಣ. ಈಗ ಈ ಭಾಗಕ್ಕೆ ಮಂಗಲ ಪದ. ಮಂಗಲಂ ಜಯ ಮಂಗಲಂ ಶುಭಯ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ ಮಂಗಲಂ ಮಂಗಲಂ
ಸೇವಾ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು, ಅಸರ್ ಬಾಟ್ಲಿಂಗ್ ಇಂಡಸ್ಟ್ರೀಸ್ ನರಳ.